ಒಂದು ಸುಂದರವಾಗಿರುವಂಥ ಕುಟುಂಬ. ಆ ಕುಟುಂಬದಲ್ಲಿ ಗಂಡ, ಹೆಂಡತಿ, ಮುದ್ದಾದ ಮಗು, ನೋಡೋದಕ್ಕೆ ತುಂಬ ಗರ್ಭ ಶ್ರೀಮಂತರು. ವಿಶೇಷವಾಗಿ ಗಂಡನಿಗೆ ಕಾರಿನ ಮೇಲೆ ಎಲ್ಲಿಲ್ಲದ ಪ್ರೀತಿ, ಹಾಗೂ ಮಗಳ ಮೇಲೆ ಕೂಡ. ಹೀಗೆ ಒಂದಿನ ಗಂಡ ಕಾರನ್ನು ಇನ್ನೇನು ತುಂಬ ಚೆನ್ನಾಗಿ ತೊಳೆದು ಹೊರಗಡೆ ನಿಲ್ಲಿಸಿರ್ತಾನೆ. ನಿಲ್ಲಿಸಿದಂಥ ಸಂದರ್ಭದಲ್ಲಿ ಆ 7-8 ವರ್ಷದ ಆ ಒಂದು ಪುಟ್ಟ ಮಗು, ಏನೂ ತಿಳಿಯದ ಮಗು, ಏನು ಮಾಡುತ್ತೆ ಅಂದರೆ ಆ ಪಾರ್ಕಲ್ಲಿದ್ದಂಥ ಒಂದು ಕಲ್ಲನ್ನು ತೆಗೆದುಕೊಂಡು ಕಾರ್ ಮೇಲೆ ಏನೋ ಒಂದು ಗೀಚ್ಬಿಡುತ್ತೆ. ಗೀಚಿದಾದ ನಂತರ ತಂದೆಗೆ ಎಲ್ಲಿಲ್ಲದ ಕೋಪ ಬಂದುಬಿಡುತ್ತೆ. ಬಂದು ಜೋರಾಗಿ ಕಾರ್ ಮೇಲೆ ಗೀಚ್ತಾ ಇದೆ ಅಂತಂದು ಹೇಳಿ ಒಂದು ಏಟನ್ನು ಜೋರಾಗಿ ಕಪಾಳಕ್ಕೆ ಹೊಡೆದ್ಬಿಡ್ತಾನೆ. ಆ ಹೊಡೆದಂಥ ಸಂದರ್ಭದಲ್ಲಿ ಮಗು ಏನೂ ಮಾತನಾಡದೆ ನೆಲಕ್ಕೆ ಬಿದ್ದೇ ಬಿಡುತ್ತೆ. ಏನಾಯಿತು ಅಂತಂದೇಳಿ ಒಳಗಿದ್ದಂಥ ಅಮ್ಮ ಜೋರಾಗಿ ಕೂಗ್ತಾ ಅಯ್ಯೋ ಮಗುಗೇನಾಯಿತು ಅಂತಂದು ಹೇಳಿ ಮಗುನ ಎತ್ಕೊಳ್ತಾಳೆ. ಆದರೆ ಮಗು ಅನ್ಕಾನ್ಷಿಯಸ್ ಆಗಿರುತ್ತೆ. ತಡಬಿಡಿಸಿ ಕಾರನ್ನ ತೆಗೆದುಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಾರೆ ಗಂಡ ಹೆಂಡತಿ. ಹೋದ ನಂತರ ಅಲ್ಲಿರುವಂಥ ಡಾಕ್ಟರ್ ಹೇಳ್ತಾರೆ, ಕ್ಷಮಿಸಿ ಸರ್, ಈಗ ನಿಮ್ಮ ಮಗು ಸತ್ತು ಹೋಗಿದೆ. ಯಾಕಂದರೆ ಯಾವುದೋ ಒಂದು ಕಪಾಳಕ್ಕೆ ಜೋರಾಗಿ ಬಿದ್ದಂಥ ಹೇಟು ನಿಮ್ಮ ಮಗುವಿನ ಕಿವಿಗೆ ಬಿದ್ದು ಕಿವಿಯಲ್ಲಿ ರಕ್ತಸ್ರಾವವಾಗಿ ಆ ಮಗು ಸಾವನ್ನಪ್ಪಿದೆ ಅಂತಂದು ಹೇಳ್ತಾರೆ. ಆಗ ತಾಯಿಗೆ ತುಂಬ ದುಃಖ ಬರುತ್ತೆ, ಅಳೋದಕ್ಕೆ ಪ್ರಾರಂಭ ಮಾಡ್ತಾಳೆ. ತುಂಬ ವರ್ಷಗಳಿಂದ ನಂತರ ಹುಟ್ಟಿದಂಥ ಮಗು, ಮುದ್ದಾದ ಹೆಣ್ಣುಮಗು, ಏನಾಯಿತು ಅಂತಂದು ಹೇಳಿ ಅಳೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಆಗ ಆ ಮಗುವಿನ ತಂದೆ, ನನ್ನ ಕೈಯಾರೆ ನಾನು ತಪ್ಪು ಮಾಡಿದ್ದಲ್ಲ ಅಂತಂದು ಹೇಳಿ ಕೈಯನ್ನು ಹಾಸ್ಪಿಟ್ಲನ್ನು ಗೋಡೆಗೆ ಚಚ್ಚಿಕೊಳ್ತಾನೆ. ಕೈಯಲ್ಲಿ ರಕ್ತ ಬರ್ತಾ ಇರುತ್ತೆ. ಎಲ್ಲೂ ತಡೆಯದ ದುಃಖ ಈ ಕಾರಿನಿಂದನೇ ಆಗಿದ್ದು ಅಂತಂದೇಳಿ ಆ ಕಾರಿನ ಹತ್ತಿರ ಹೋಗಿ ಕೊನೆಯದಾಗಿ ಏನು ಗೀಸ್ತಾ ಇತ್ತು ಮಗು ಅಂತಂದೇಳಿ ಆ ಕಾರ್ ಹತ್ರ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಆ ಮಗು ಅಲ್ಲಿ ತನ್ನ ಮೊದಲ ಅಕ್ಷರಗಳನ್ನು ಬರೆದಿರುತ್ತೆ. ಆಗ ತಾನೇ ಕಲಿತಂಥ ಅಕ್ಷರಗಳನ್ನು ಏನಂತ ಬರೆದಿರುತ್ತಂದರೆ ಐ ಲವ್ ಮೈ ಡ್ಯಾಡ್ ಅಂತಂದೇಳಿ ಕಾರಿನ ಮೇಲೆ ಬರೆದಿರುತ್ತೆ. ಅದಕ್ಕೆ ಹೇಳೋದು, ಯಾವ ವಸ್ತುಗಳ ಮೇಲೆ ನಾವು ಪ್ರೀತಿಯನ್ನು ತೋರಿಸ್ಬೇಕು, ಯಾವ ಮನುಷ್ಯನ ಮೇಲೆ ಪ್ರೀತಿಯನ್ನು ತೋರಿಸ್ಬೇಕು. ಮನುಷ್ಯನ ಮೇಲೆ ಅಂದರೆ ನಾವು ಯಾವ ಪ್ರೀತಿಯನ್ನು ಎಲ್ಲಿ ತೋರಿಸಿದರೆ ಅದು ಸೂಕ್ತ ಅನ್ನೋದನ್ನು ನಾನು ಈ ಕಥೆ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಕಥೆಯ ಸಾರಾಂಶ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿರುತ್ತೆ. ವಸ್ತುಗಳಿಗೆ ಕೊಡೋಕ್ಕಿಂತ ಬೆಲೆ ನಾವು ಮಾನವೀಯತೆಗೆ ಕೊಡಬೇಕು ಅಂತ ಹೇಳ್ತಾ ಈ ಒಂದು ಕಥೆಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.